ಸ್ವಾಗತ. ಹಿಂದಿನ ಅವಧಿಯಲ್ಲಿ ನಾವು ಪಾಠ ಎಷ್ಟು ಪುನರಾವರ್ತನೆ ಮಾಡ್ತಾ ಇದ್ವಿ. ಪಾಠ 12 ಪ್ರವಾಸ ಹೋಗೋಣ. ಈ ಒಂದು ಪಾಠದ ವಿವರಣೆಯನ್ನ ಪುನರಾವರ್ತನೆಯನ್ನ ಮಾಡ್ತಾ ಇದ್ವಿ. ಪಾಠ 12 ಪ್ರವಾಸ ಹೋಗೋಣ. ನೋಡಿ, ಇಲ್ಲಿ ಬೇಗೂರಿನ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಶ್ರವಣ ಬೆಳಗೊಳಕ್ಕೆ ಶಿಕ್ಷಕರೊಂದಿಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಾ, ಇಲ್ಲಿ ಮಕ್ಕಳ ನಡುವೆ ಮತ್ತು ಶಿಕ್ಷಕರ ನಡುವೆ ಮಾತುಕತೆ ನಡೆಯುತ್ತೆ. ರೈಲಿನಲ್ಲಿ ಏನೇನಿರುತ್ತೆ, ಯಾವ ವ್ಯವಸ್ಥೆಗಳು ಇರ್ತಾವ, ಮತ್ತೆ ಟಿಕೆಟ್ಗಳನ್ನ ಹೇಗೆ ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಮಕ್ಕಳು ತಮಗೆ ಕುತೂಹಲದಿಂದ ಪ್ರಶ್ನೆಗಳನ್ನ ಏನು ಕೇಳಿ ಅದಕ್ಕೆ ಉತ್ತರಗಳನ್ನ ತಿಳಿದುಕೊಳ್ತಾ ಇದ್ರು. ಅದರಲ್ಲಿ ಬೇಗಮ್ಮನ ವಿದ್ಯಾರ್ಥಿನಿ ನೋಡಿ, ಗುರುಗಳೇ ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ? ಮೇಲೆ ಏನೇ ರೈಲು ಚಲಿಸುತ್ತದೆ, ಆವಾಗ ಈ ಕಂಬಿಗಳಿಗೆ
ಆಗಿದೆ ಫಲವೇ ಹೇಳಿದ್ರು ನಮ್ಮೂರಿಗೆ ಕಂಪನಿಗಳು ಇದ್ದಿದ್ರು ರೈಲ್ ನಮ್ಮೂರಿಗೂ ಬರ್ತಿತ್ತು ಅಂತ ಹೇಳಿದ್ರು ಹೌದು ಫಲವಿ ನೀ ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿ ಶಿಕ್ಷಕರ ಫಲವಿಗೆ ಹೇಳ್ತಾರೆ ಬೇಗಂ ಏನು ಹೇಳ್ತಾರೆ ಗುರುಗಳೇ ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ ಅದರ ಶಬ್ದವನ್ನು ಕೇಳಿರಲಿಲ್ಲ ಅಬ್ಬಬ್ಬಾ ಎಷ್ಟು ಉದ್ದವಿದೆ ಈ ರೈಲು ನೋಡಿ ಬೇಗಂ ಏನು ಹೇಳ್ತಾರೆ ಗುರುಗಳೇ ನಾನು ಇದುವರೆಗೆ ರೈಲನ್ನೇ ನೋಡಿರಲಿಲ್ಲ ರೈಲ್ ಯಾವ ರೀತಿ ಆಗಿದೆ ಅದು ಹೇಗಿದೆ ಅನ್ನೋದನ್ನ ನಾನು ನೋಡಿರಲಿಲ್ಲ ಮತ್ತೆ ಅದರ ಒಂದು ಶಬ್ದವನ್ನು ಕೇಳಿರಲಿಲ್ಲ ನಾನು ಅಬ್ಬಬ್ಬಾ ಎಷ್ಟು ದೊಡ್ಡದಿದೆ ಈ ರೈಲು ಅಂತ ಹೇಳಿ ಬೇಗಂ ಸರ್ ಶಿಕ್ಷಕರಿಗೆ ಹೇಳ್ತಾರೆ ಗುರುಗಳೇ ನಾನು ಇಷ್ಟು ದಿನ ನಾನು ರೈಲನ್ನ ಕಣ್ಣಾರೆ ನೋಡಿರಲೇ ಇಲ್ಲ ಅದರ ಶಬ್ದವನ್ನು ಕೇಳಿರಲಿಲ್ಲ ನೋಡಿದೀನಿ ನೋಡಿದ ಕೂಡಲೇ ನನಗೆ ಅಬ್ಬಾ ಎಷ್ಟು ಉದ್ದವಿದೆ ರೈಲು ನೋಡಿದ ಖುಷಿ ಆಯಿತು ಅಂತ ಹೇಳಿ ಬೇಗಂ ಶಿಕ್ಷಕರಿಗೆ ಹೇಳ್ತಾರೆ ಕೆನಡಿ ಅಂದ್ರೆ ಈಗ ನೋಡಿ ಕೆನಡಿ ಅಂದ್ರೆ ಯಾರಂದ್ರೆ ಅಲ್ಲಿ ಪ್ರಯಾಣಿಕರು ರೈಲಿನಲ್ಲಿ ಎಲ್ಲ ಪ್ರಯಾಣಿಕರು ಅದರಲ್ಲಿ ಕೆನಡಿ ರಾಜು ಮತ್ತು ಈ ಮೂವರ ಜೊತೆಯಲ್ಲಿ ವಿದ್ಯಾರ್ಥಿ ಮಕ್ಕಳೊಂದಿಗೆ ಇಲ್ಲಿ ಚರ್ಚೆ ನಡೀತಾ ಇರುತ್ತೆ ನೋಡಿ ಏನು ಕೆನಡಿ ಅವರು ಬಂದು ಏನು ಹೇಳ್ತಾರೆ ನೋಡಿ ನಿಮ್ಮದು ಯಾವ ಊರು ಮಕ್ಕಳೇ ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಇವಾಗ ನೀವು ಎಲ್ಲಿ ಬಸ್ನಲ್ಲಿ ಹೋಗೋದ್ರು ಸಹ ಪಕ್ಕದಲ್ಲಿರೋರು ನಿಮ್ಮನ್ನ ಕೇಳ್ತಾರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಯಾವ ಊರಿಗೆ ಹಾ ಎಲ್ಲಿಂದ ಬಂದ್ರಿ ಹೀಗೆಲ್ಲ ಕೇಳ್ತಿರ್ತಾರೆ ಹೌದು ಅದೇ ರೀತಿ ಆ ರೈಲ್ವೆ ಸ್ಟೇಷನ್ ಅಲ್ಲಿಯೂ ಸಹ ಏನ್ರಿ ರೈಲ್ವೆಯಲ್ಲಿ ಪಕ್ಕದಲ್ಲಿ ಕೂತಿರಂತಹ ಪ್ರಯಾಣಿಕರು ಸಹ ಏನ್ರಿ ಆ ಮಕ್ಕಳನ್ನ ಕೇಳ್ತಾರೆ ಏನಂತ ನಿಮ್ಮದು ಯಾವ ಊರು ಮಕ್ಕಳೇ ನೀವು ಎಲ್ಲಿಗೆ ಹೊರಟಿದ್ದೀರಿ ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಬಹಳ ಜನ ಮಕ್ಕಳು ಬಂದಿದ್ದಾರೆ ಅಂದ್ರೆ ಅವ್ರು ಪ್ರವಾಸಕ್ಕೆ ಹೋಗ್ತಿರ್ತಾರೆ ಒಂದು ಸ್ಕೂಲಿಂದ ಬಂದಿದ್ದಾರೆ ಅಂದ್ರೆ ಅದಕ್ಕೆ ನೀವು ಎಲ್ಲಿಂದ ಬಂದಿದ್ದೀರಿ ಮಕ್ಕಳೇ ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಅಂತ ಹೇಳಿ ಕೆನಡಿಯನ್ ಅವರು ಮಕ್ಕಳಿಗೆ ಪ್ರಶ್ನೆಯನ್ನ ಮಾಡ್ತಾರ ಅವಾಗ ಅದರಲ್ಲಿ ಮಕ್ಕಳಲ್ಲಿ ಕಾವ್ಯ ಏನು ಹೇಳ್ತಾರೆ ನಾವು ಬೇಗೂರು ಶಾಲೆಯವರು ಬೇಗೂರು ಪ್ರಾಥಮಿಕ ಶಾಲೆಯಿಂದ ಬಂದಿದ್ದಾರೆ ಇಲ್ರಿ ನಾವು ಬೇಗೂರು ಶಾಲೆಯವರು ಅಂತ ಹೇಳ್ತಾರೆ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ ನಾವು ಬೇಗೂರಿನ ಶಾಲೆಯವರು ನಾವು ಶ್ರವಣ ಬೆಳಗೊಳಕ್ಕೆ ಪ್ರವಾಸವನ್ನ ಹೊರಟಿದ್ದೀವಿ ಅಂತ ಹೇಳಿ ಕಾವ್ಯ ಕೆನಡಿಗೆ ಹೇಳ್ತಾಳ ಅವಾಗ ಕೆನಡಿ ಏನು ಹೇಳ್ತಾರೆ ಹೌದೇ ಎಲ್ಲರೂ ನೋಡಲೇಬೇಕಾದ ಸ್ಥಳ ನಾನು ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದೆವು ಇಲ್ಲಿ ಕೆನಡಿ ಏನು ಹೇಳ್ತಾರಂದ್ರೆ ಹೌದೇ ಅದು ನೋಡಲೇಬೇಕಾದಂಥ ಸ್ಥಳ ಎಲ್ಲರೂ ಹೋಗಿ ನೋಡಲೇಬೇಕಾದಂಥ ಸ್ಥಳ ಅದು ನಾನು ಅಂದ್ರೆ ಹೇಳಿ ಕೆನಡಿ ಕೆನಡಿ ರಾಜು ಮಧು ಈಗಾಗಲೇ ನಾವು ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದೆವು ಈಗ ತಾನೇ ನಾವು ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದೀವಿ ಆ ಒಂದು ಸ್ಥಳ ಎಲ್ಲರೂ ನೋಡಲೇಬೇಕಾದಂತಹ ಸ್ಥಳ ಹೇಗೆ ಅಲ್ಲಿ ಏನಿದೆ ನೋಡಿ ಮಧು ಏನು ಹೇಳ್ತಾರೆ ನೋಡಿ ಮಧು ನೀವು ಪ್ರಯಾಣಿಕರು ಮಕ್ಕಳಿಗೆ ಹೇಳ್ತಾರೆ ಮಧು ಎಂತಹ ಅದ್ಭುತವಾದ ತಾಣ ನನಗಂತೂ ತುಂಬಾ ಖುಷಿ ಆಯಿತು ಏನ್ ಹೇಳ್ತಾರೆ ಮಧು ಎಂತಹ ಅದ್ಭುತವಾದ ತಾಣ ಎಷ್ಟೊಂದು ಸುಂದರವಾಗುವಂತಹ ಸ್ಥಳ ತಾಣ ಅಂದ್ರೆ ಹೇಳಿ ಸ್ಥಳ ಎಷ್ಟೊಂದು ಅದ್ಭುತವಾಗುವಂತಹ ತಾಣ ಅಂತ ಹೇಳ್ತಾರೆ ಸ್ಥಳ ಸುಂದರವಾಗಿ ನೋಡಲೇಬೇಕಾದಂತಹ ಸ್ಥಳ ರೀ ನನಗಂತೂ ತುಂಬಾ ಖುಷಿ ಆಯಿತು ಆ ಒಂದು ಶ್ರವಣ ಬೆಳಗೊಳವನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು ಎಷ್ಟೊಂದು ಸುಂದರವಾಗಿರುವಂತಹ ಒಂದು ಸ್ಥಳ ಅದ್ಭುತವಾಗಿರುವಂತಹ ಒಂದು ಸ್ಥಳವಾಗಿದೆ ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು ಅಂತ ನಾನು ಮಧು ಹೇಳ್ತಾನೆ ಅವಾಗ ಅಬ್ದುಲ್ ಏನು ಹೇಳ್ತಾರೆ ನೋಡಿ ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು ಅಬ್ದುಲ್ ಮಕ್ಕಳಲ್ಲಿ ಏನಂತಾರೆ ನಾವು ಇದೇ ಮೊದಲ ಬಾರಿಗೆ ನಾವು ಶ್ರವಣ ಬೆಳಗೊಳಕ್ಕೆ ಹೋಗ್ತಿದ್ವಿ ಅಂತ ಹೇಳಿದಾಗ ಮಧು ಏನು ಹೇಳ್ತಾನೆ ಅದ್ಭುತವಾಗಿರುವಂತಹ ತಾಣ ಅದು ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾನೆ ಕೆನಡಿ ಏನು ಹೇಳ್ತಾರೆ ನೋಡಿ ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಅಲ್ಲಿನ ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿರುವಂತಹ ಗೊಮ್ಮಟ ಮೂರ್ತಿ ಶ್ರವಣಬೆಳಗೊಳದ್ದು ಗೊಮ್ಮಟೇಶ್ವರ ಗೊಮ್ಮಟ ಮೂರ್ತಿ ಏನು ಆ ಬೆಟ್ಟದ ಮೇಲಿಂದ ಕಾಣುವಂತಹ ಪ್ರಕೃತಿ ಸೌಂದರ್ಯವನ್ನು ಪ್ರಕೃತಿ ಅಂದ್ರೆ ನಿಸರ್ಗ ಕಾಡಿನಲ್ಲಿ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನ ಏನ್ರಿ ನೋಡಲು ಎರಡು ಕಣ್ಣುಗಳು ಸಾಲದು ಅಷ್ಟೊಂದು ಸುಂದರವಾಗಿವೆ ಎರಡು ಕಣ್ಣುಗಳು ಸಾಲ್ರಿ ಇನ್ನೂ ಎರಡು ಕಣ್ಣು ಬೇಕಾಗತ್ತಂತಾರ್ರಿ ಎರಡು ಕಣ್ಣುಗಳು ಸಾಲದಂದ್ರೆ ನೋಡ್ಲಿಕ್ಕೆ ಅಷ್ಟೊಂದು ಅದ್ಭುತವಾಗಿರುವಂತಹ ಒಂದು ಸ್ಥಳವಾಗಿದೆ ಆವಾಗ ಮಕ್ಕಳು ಮಾತುಗಳನ್ನ ಕೇಳುತ್ತಿದ್ದಂತಹ ಕೆನಡಿ
ಮಧು ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು ಮತ್ತೆ ಹಂಗೆ ಮುಂದೆ ಮುಂದೆ ಸಂಭಾಷಣೆಯಲ್ಲಿ ತೊಡಗಿದರು ಮತ್ತೆ ಮಾತುಗಳಲ್ಲಿ ತೊಡಗಿದರು ಮಕ್ಕಳು ಏನು ಹೇಳಿದರು ಬೆಟ್ಟ ಹತ್ತುವಾಗ ನಮಗೆ ಕಷ್ಟ ಅನಿಸಲಿಲ್ಲವೇ ಅಲ್ಲಿ ಶ್ರವಣಬೆಳಗೊಳದಲ್ಲಿ ದೊಡ್ಡದಾದಂತಹ ಬೆಟ್ಟ ಇದೆ ಆ ಬೆಟ್ಟವನ್ನು ಹತ್ತಲಿಕ್ಕೆ ನಮಗೆ ಕಾಲು ನಿಮಗೆ ಕಷ್ಟ ಅನಿಸಲಿಲ್ಲವೇ ಅಲ್ಲಿ ಮೇಲೆ ಹತ್ತು ಹೋಗ್ಲಿಕ್ಕೆ ಅಂತ ಹೇಳಿ ಯಾರು ಮಕ್ಕಳು ಕೇಳ್ತಾರೆ ಅವಾಗ ಮಧು ಏನು ಹೇಳ್ತಾರೆ ನೋಡ್ರಿ ಬೆಟ್ಟ ಹತ್ತು ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ಅಂದ್ರೆ ಮೊದಲವರೆಗೆ ಹೋಗ್ತಾರೆ ಅಂದ್ರೆ ಅಲ್ಲಿ ಏನಿದೆ ಅನ್ನೋ ಕುತೂಹಲ ಅಷ್ಟೊಂದು ಖುಷಿಯಾಗಿರುತ್ತೆ ಖುಷಿಯಿಂದ ಹೋಗ್ತಿರ್ತಾ ಇದೆ ಅದಕ್ಕೆ ಬೆಟ್ಟ ಹತ್ತುವುದು ಹುಮ್ಮಸ್ಸಿನಲ್ಲಿ ಖುಷಿಯಲ್ಲಿ ಆ ಕಷ್ಟ ನಮ್ಗೆ ಗೊತ್ತಾಗಲೇ ಇಲ್ಲ ಅಂತ ಹೇಳಿ ಮಧು ಮಕ್ಕಳಿಗೆ ಹೇಳ್ತಾರೆ ಅವಾಗ ಬೇಗಂ ಏನು ಹೇಳ್ತಾರೆ ನೋಡಿ ಅಣ್ಣ ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ ಈಗ ಬೆಟ್ಟ ಹೋ ಬೆಟ್ಟಕ್ಕೆ ಹತ್ತಿದ್ದೀರಾ ನೀವು ಆ ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ ಅಂತಂದು ಹೇಳಿ ಹೇಳ್ತಾಳೆ ಬೇಗಂ ಅವಾಗ ಮಧು ಏನು ಹೇಳ್ತಾರೆ ನೋಡ್ರಿ 650 ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣಮ್ಮ ಏನು ಹೇಳ್ತಾನೆ ಮಧು ಮಧು ಏನು ಹೇಳ್ತಾನ ಯಾರಿಗೆ ಬೇಗಂ ಹೇಳ್ತಾನ್ರಿ ಅಲ್ಲಿ 650 ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣಮ್ಮ ಅಲ್ಲಿ ಬರೆದಿರ್ತಾರೆ ಎಷ್ಟು ಮೆಟ್ಟಿಲುಗಳಿದಾವ ಅಂತಂದ ಅಲ್ಲಿ ಎಷ್ಟು ಮೆಟ್ಟಿಲುಗಳಿದಾವ್ರಿ 650 ಮೆಟ್ಟಿಲುಗಳಿದಾವ ಮಧು 650 ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣಮ್ಮ ಅಂತ ಹೇಳ್ತಾನ್ರಿ ಅವಾಗ ಕೌಸ್ತುಭ ಏನು ಹೇಳ್ತಾನ ಬೆಟ್ಟದ ಮೇಲೆ ನೀವು ಏನೇನು ನೋಡಿದ್ದೀರಿ ಬೆಟ್ಟ ಹತ್ತಿದ್ರಿ ಅಲ್ಲಿ ಬೆಟ್ಟ ಹತ್ತಿದ ಮೇಲೆ ನೀವು ಏನೇನು ನೋಡಿದ್ರಿ ಅಂತಂದು ಹೇಳಿ ಪ್ರಶ್ನೆಯನ್ನ ಮಾಡ್ತಾನೆ ಯಾರು ಕೌಸ್ತುಭ ಅದಕ್ಕೆ ಮಧು ಏನು ಹೇಳ್ತಾನೆ ನೋಡಿ ಮಕ್ಕಳೇ ಬೆಳಗೋಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಅಲ್ಲಿ ಬಸದಿಗಳು ಸಹ ಇವೆ ಮಧುವೇನಾದಲ್ಲಿ ಮಕ್ಕಳೇ ಕೇಳಿದ್ರಿ ಅಲ್ಲಿ ಬೆಳಗೋಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರು ತೀರ್ಥಂಕರರು ಅಂದ್ರೆ ಜೈನ ಒಂದು ಧರ್ಮದಲ್ಲಿರುವಂತಹ ಮುಖ್ಯ ತೀರ್ಥಂಕರರು ಅಂತ ಹೇಳ್ತಾರೆ ಅಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಒಂದು ಮೂರ್ತಿಗಳನ್ನ ಕೆತ್ತನೆ ಮಾಡಿದಾರ ಆ ಮೂರ್ತಿಗಳನ್ನ ಅಲ್ಲಿಟ್ಟಿದ್ದಾರೆ ಆ ಮೂರ್ತಿಗಳನ್ನ ನೋಡಿದ್ವಿ ಆ ಅವುಗಳನ್ನ ನೋಡುತ್ತಿದ್ದರೆ ಆ ಮೂರ್ತಿಗಳನ್ನ ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ ಅದನ್ನು ನಮಸ್ಕರಿಸಿ ಭಕ್ತಿ ಅವರ ಮನೆಯಲ್ಲಿ ಉಕ್ಕಿ ಬರುತ್ತದೆ ಎಂದು ಹೇಳಿ ಹೇಳ್ತಾರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಆ ಒಂದು ಮೂರ್ತಿಗಳ ಮುಖದಲ್ಲಿ ಏನ್ರಿ ಶಾಂತತೆ ಯಾವುದೇ ರೀತಿಯಾದ ಅಲ್ಲಿ ಗದ್ದಲ ಇಲ್ಲ ಆ ಒಂದು ಮೂರ್ತಿಗಳನ್ನು ನೋಡ್ತಾ ಇದ್ರೆ ಆ ಮುಖದಲ್ಲಿ ಶಾಂತತೆಯ ಭಾವನೆ ಏನ್ರಿ ಎದ್ದು ಕಾಣುತ್ತದೆ ಅಲ್ಲಿಯ ಬಸದಿಗಳು ಸಹ ಅಲ್ಲಿ ಬಸದಿಗಳು ಸಹ ಇವೆ ಅಂತ ಹೇಳಿ ಹೇಳ್ತಾರ ಯಾರು ಬಸದಿ ಅಂದ್ರೆ ಏನ್ರಿ ಜೈನ್ ದೇವಾಲಯ ಅಂತ ಹೇಳಿ ಹೇಳ್ತೀರಿ ಬಸದಿ ಅಂದ್ರೆ ಏನ್ರಿ ಜೈನ್ ದೇವಾಲಯ ರೀ ಭರತ ಅಂದ್ರೆ ಭಾರತವನ್ನಾಳಿದ ಒಬ್ಬ ಪ್ರಸಿದ್ಧ ಚಕ್ರವರ್ತಿ ಬಾಹುಬಲಿಯ ಅಣ್ಣ ಭರತ ಅದಕ್ಕೆ ಭಾರತ ಅಂತ ನೋಡ್ರಿ ಭರತ ಅಂದ್ರೆ ಭಾರತವನ್ನಾಳಿದ ಒಬ್ಬ ಪ್ರಸಿದ್ಧ ಚಕ್ರವರ್ತಿ ಯಾರಲ್ಲಿ ಭರತ ಇವನು ಬಾಹುಬಲಿಯ ಅಣ್ಣನಾಗಿದ್ದಾನ ಕಾವ್ಯ ನೋಡ್ರಿ ಬಸದಿಗಳಿಂದ ಜೈನ್ ದೇವಾಲಯಗಳು ಕಾವ್ಯ ನೋಡ್ರಿ ಗುರುಗಳೇ ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ್ಮೇಲೆ ತಿಳಿಸಿಕೊಡಿ ಗುರುಗಳಿಗೆ ಹೇಳ್ತಾಳೆ ಕಾವ್ಯ ಗುರುಗಳೇ ಅವ್ರು ಹೇಳಿದ್ರಲ್ಲ ಆ ಸ್ಥಳಗಳ ಬಗ್ಗೆ ನಮ್ಗೇನ್ರಿ ನಾವು ಅಲ್ಲಿಗೆ ಹೋಗ್ತೀವಲ್ಲ ಅಲ್ಲಿಯೇ ತಿಳಿಸ್ಕೊಡಿ ಅಂತಂದು ಹೇಳಿ ಅಲ್ಲಿ ಹೋದ್ಮೇಲೆ ತಿಳಿಸ್ಕೊಡಿ ಅಂತಂದು ಹೇಳಿ ಕಾವ್ಯ ಏನ್ ಮಾಡ್ತಾಳ್ರಿ ಗುರುಗಳಿಗೆ ಹೇಳ್ತಾಳ ಶಿಕ್ಷಕರೇನ್ ಹೇಳ್ತಾರಿ ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ ಇನ್ನು ಚೆನ್ನಾಗಿ ನಿಮಗೆ ತಿಳಿಸಿಕೊಡುತ್ತೇವೆ ಕಾರ್ತಿಕ್ ಅದೋ ರೈಲು ಬಂದೇ ಬಿಡ್ತು ಕಾರ್ತಿಕ್ ಅದೋ ನೋಡ್ರಿ ರೈಲ್ ಬಂದೇ ಬಿಡ್ತು ಅಂತ ಹೇಳ್ತಾನ್ರಿ ಅವಾಗ ರಾಜು ನಿಧಾನವಾಗಿ ಹೋಗಿ ಅವಸರ ಬೇಡ ರೈಲು ಇನ್ನೂ 10 ನಿಮಿಷ ಇಲ್ಲೇ ನಿಲ್ಲುತ್ತದೆ ಹೇಳ್ತಾನ್ರಿ ಅವಾಗ ಶಿಕ್ಷಕರು ನಿಲ್ಲಿ ನಿಲ್ಲಿ ನಾವು 6ನೇ ಬೋಗಿ ಹತ್ತಬೇಕು ಎಂದು ಎಲ್ಲಿ 6ನೇ ಬೋಗಿ ಹತ್ತಬೇಕು ಅದು ಎಲ್ಲಿ ಇಳುತ್ತದೆ ನೋಡೋಣ ನಿಂತ್ಕೊಂಡ್ರೆ ಅಂತ ಹೇಳ್ತಾರೆ ಅವ ಮಕ್ಕಳು ಇಲ್ಲಿ ನೋಡಿ ಗುರುಗಳೇ 6 ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು ಶಿಕ್ಷಕರು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ಅಂತಂದು ಹೇಳಿ ಹೋಗಿ ಎಲ್ಲರೂ ರೈಲು ಹತ್ತಿದರು ಚುಕ್ ಬುಕ್ ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು ಹೇಗೆ ಶಬ್ದ ಮಾಡಿದ್ದಾರೆ ರೈಲು ಚುಕ್ ಬುಕ್ ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ
ಹೋಯ್ತು ಇನ್ನು ಈ ಪಾಠದಲ್ಲಿ ಬರುವಂತ ಪ್ರಶ್ನೆಗಳನ್ನು ನೋಡಿ ಬರ್ದು ಕೊಡ್ರಿ ಪ್ರಶ್ನೆಗಳನ್ನ ಈ ಪ್ರಶ್ನೆಗಳಿಗೆ ಏನು ಮಾಡಬೇಕು ಉತ್ತರವನ್ನು ಬರೀಬೇಕು.